ಮೈಯನ್ನ ಆರೋಗ್ಯಕ್ಕೋಸ್ಕರ ಬಿಸಿಲಿಗೆ ಒಡೆದಿದ್ದಾರೆ. ಅಂತ ಒಂದು ಬಿಸಿಲಿಗೆ ಇವತ್ತು ಭಯಪಟ್ಟು ನೆರಳಿಗೆ ಹೋಗ್ತಿದ್ದೀರಲ್ಲ, ನಿಜವಾಗ್ಲೂ ಸೂರ್ಯವನ್ನು ಅರ್ಥ ಮಾಡ್ಕೋಬೇಕು, ಆ ಬಿಸಿಲಲ್ಲಿರುವಂಥ ಚೈತನ್ಯ ಶಕ್ತಿಯನ್ನು ಅರ್ಥ ಮಾಡ್ಕೋಬೇಕು ಅಂತ ನಾನು ವಿದ್ಯಾರ್ಥಿಗಳಲ್ಲಿ ಮನವಿ ಮಾಡ್ತೀನಿ. ಜೊತೆಗೆ ಇವತ್ತು ಭಾರತದ ಸಂವಿಧಾನದ ದಿನವನ್ನು ನಾವೇನು ಆಚರಣೆ ಮಾಡ್ತಾ ಇದ್ದೀವಿ, ದೇಶದಲ್ಲಿ ಹಲವಾರು ಧರ್ಮಗಳಿದ್ದಾವೆ, ಮತಗಳಿದ್ದಾವೆ, ಹಿಂದೂ ಧರ್ಮ, ಕ್ರೈಸ್ತ ಧರ್ಮ, ಇಸ್ಲಾಂ ಧರ್ಮ, ಎಷ್ಟೋ ಧರ್ಮಗಳಿದ್ದಾವೆ. ಆ ಧರ್ಮಗಳಲ್ಲಿ ಆಚರಣೆ ಮಾಡ್ತಾ ಇರುವಂಥ ವ್ಯಕ್ತಿಗಳು, ಆ ಒಂದು ಸಾಮಾಜಿಕ ನೆಲೆ ಏನಿರುತ್ತೆ, ಆ ಒಂದು ಚೌಕಟ್ಟಿನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಆ ಒಂದು ಚೌಕಟ್ಟಿನಲ್ಲಿ ಆಚರಣೆಗಳನ್ನು ಮಾಡಿಕೊಂಡು ಜೀವನವನ್ನು ಸಾಗಿಸ್ತಾ ಇರ್ತಾರೆ. ಆದರೆ ಎಲ್ಲ ಚೌಕಟ್ಟುಗಳನ್ನು ಮೀರಿ ಪ್ರತಿಯೊಬ್ಬರು ಒಂದೇ ನೆರಳಿನಲ್ಲಿ ಬರುವಂಥ ಏಕೈಕ ಚೌಕಟ್ಟು ಅದಂತಂದರೆ ಅದು ಭಾರತದ ಸಂವಿಧಾನ ಅಂತ ಹೇಳೋದಕ್ಕೆ ನಮಗೆ ಹೆಮ್ಮೆ ಆಗುತ್ತೆ. ಅಂಥ ಸಂವಿಧಾನವನ್ನು ನಾವು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಅಂಥ ಸಂವಿಧಾನ, ಅಂಥ ಶಾಸನವನ್ನು 1949 ಇಸ್ವಿಯಲ್ಲಿ ನವಂಬರ್ 26 ತಾರೀಕು ನಮಗೆ ನಾವು ಶಾಸನವನ್ನಾಗಿ ರೂಪಿಸ್ಕೊಂಡಿದ್ದೀವಿ. ನಮ್ಮ ಪ್ರತಿಯೊಬ್ಬ ಭಾರತೀಯನಿಗೂ ಒಂದು ಶಾಸನ ಬೇಕು, ಆ ಶಾಸನದ ಅಡಿಯಲ್ಲಿ ಪ್ರತಿಯೊಬ್ಬರಿಗೂ ಹಕ್ಕುಗಳನ್ನು ಸಿಕ್ಕಬೇಕು ಅಂತ ಹೇಳ್ಬಿಟ್ಟು ನಮಗೆ ನಾವೇ ರೂಪಿಸ್ಕೊಂಡಿರುವಂಥ ಸಂವಿಧಾನವನ್ನು, ಆ ಒಂದು ದಿನವನ್ನು ಇವತ್ತು ಎಲ್ಲರೂ ಪ್ರತಿಜ್ಞೆ ಮಾಡುವ ಮುಖಾಂತರ ನಾವಿವತ್ತು ನಾವು ಅರ್ಪಣೆ ಮಾಡಿಕೊಂಡಿದ್ದೀವಿ. ಆ ಪ್ರತಿಜ್ಞೆಯ ಮೂಲಕ ಪ್ರತಿಯೊಬ್ಬರು ಆ ಪ್ರತಿಜ್ಞೆಯನ್ನು ಮುಂದಿನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಡ್ತೀನಿ ಅಂತ ಹೇಳ್ತಾ ಭಾರತದ ಸಂವಿಧಾನವನ್ನು, ಆ ಒಂದು ದಿನವನ್ನು ಪ್ರತಿ ವರ್ಷ ದೇಶದ ಹಬ್ಬವಾಗಿ ಅಥವಾ ಪ್ರತಿಜ್ಞಾ ದಿನವಾಗಿ ನಾವು ದೇಶದಲ್ಲಿ ಏನು ಆಚರಣೆ ಮಾಡ್ತಿದ್ವಿ, ಮುಂದಿನ ದಿವಸಗಳಲ್ಲಿ ಇದೇ ರೀತಿ ಇರುತ್ತೆ. ಪ್ರತಿಯೊಬ್ಬರು ಇದನ್ನು ನಾವು ಫಾಲೋ ಮಾಡಬೇಕು, ಆಚರಣೆ ಮಾಡಬೇಕು ಅಂತ ಹೇಳ್ತಾ ನನ್ನ ಒಂದು 2 ಮಾತುಗಳನ್ನು ಮಾತಾಡಲು ಅವಕಾಶ ಕೊಟ್ಟಿರುವಂಥ ಎಲ್ಲ ಕಾಲೇಜಿನ ಸಿಬ್ಬಂದಿ ವರ್ಗಕ್ಕೆ, ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಕೂಡ ನಾನು ವಂದಿಸಿ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.